ನಾನು ಫೋಮ್ನಿಂದ ಹೂವ ಮಾಡೋದನ್ನ ತೋರಿಸ್ತೀನಿ. ಇದಕ್ಕೆ ಬೇಕಾಗಿರೋ ವಸ್ತುಗಳು ಫೋಮು, ವೈಟ್ ಮಣಿಗಳು, ಪ್ಲಾಸ್ಟಿಕ್ ವೈರು, ಫಿಶ್ ವೈರು, ಕತ್ರಿ ಮತ್ತು ತಂತಿ. ನಾನು ಇವಾಗ ಹೂವ ಮಾಡೋ ಕಟ್ಟಿಂಗು ಮಾಡ್ತಾ ಇದ್ದೇನೆ. ಫೋಮ್ನ ಈ ಥರ ರೌಂಡಾಗಿ ಕಟ್ ಮಾಡ್ಕೋಬೇಕು. ಎಷ್ಟು ಬೇಕು ಅಷ್ಟು ದಳಗಳನ್ನ ಕಟ್ ಮಾಡ್ಕೊಳ್ಳಿ. ಈ ಸೈಜ್ ಆಯಿತು, ಈಗ ಇನ್ನೊಂದು ಸೈಜು ಕಟ್ ಮಾಡ್ತೀನಿ. ಈಗ ಇದು ಕಟ್ ಮಾಡಿದ್ದಾಯಿತು, ಈಗ ಇನ್ನೊಂದು ಹೂವು ಕಟ್ ಮಾಡೋದನ್ನ ತೋರಿಸ್ತೇನೆ. ಈ ಥರ ವೈರನ್ನ ತಗೋಬೇಕು, ವೈಟ್ ಮಣಿಯನ್ನು ಸೇರಿಸ್ಕೊಂಡು ಈಗ ಇದನ್ನು ಎಲೆಯನ್ನು ತಗೊಂಡು ಈ ಥರ ಸುತ್ತಕೊಂಡು ಕಂಬಿಯನ್ನು ಸುತ್ತಬೇಕು. ಈ ಮೂರು ಎಲೆಯನ್ನು ಜೋಡಿಸ್ಕೊಳ್ಳಬೇಕು ಇದಕ್ಕೆ. ಇದು ಹೂವು ಆಯಿತು, ಇದಕ್ಕೆ ಫಿಶ್ ವೈರು ತಗೊಂಡು ಎಲೆಯನ್ನು ಫಿಟ್ ಮಾಡಬೇಕು. ಈ ಥರ ಕಂಬಿ ತಗೊಂಡು ಇದು ಫಿಶ್ ವೈರ್ನ ತಗೊಂಡು ಇದಕ್ಕೆ ಸುತ್ತಾಕಿ ಎಲೆ ಆಕಾರಕ್ಕೆ ಕಟ್ ಮಾಡ್ಕೊಳ್ಬೇಕು ಇದನ್ನು. ಈಗ ಒಂದು ಹೂವು ರೆಡಿ ಆಯಿತು. ಇದು ಈಗ ಒಂದು ಹೂವು ಆಗಿದೆ, ಇನ್ನು ನಾಲ್ಕು ಹೂವು ರೆಡಿ ಮಾಡ್ಕೋಬೇಕು. ಈಗ ಈ ಹೂವಿನ ಜೊತೆಗೆ ಇನ್ನು ನಾಲ್ಕು ಹೂವನ್ನ ಜೋಡಣೆ ಯಾರ್ಯಾರು ಮಾಡೋದಂತ ತೋರಿಸ್ಕೊಡ್ತೀನಿ. ಈ ಥರ ಇದನ್ನು ಫಸ್ಟು ಒಂದು ಚಿಕ್ಕದನ್ನ ಹಾಕೋಬೇಕು, ಈ ಥರ ಇಟ್ಕೊಳ್ಬೇಕು. ಈಗ ಆಮೇಲೆ ಇನ್ನೊಂದು ಜೋಡಣೆ ಈ ಥರ ಮಾಡಬೇಕು. ಈ ಥರ ಹೂವನ್ನು ಜೋಡಿಯಾಗಿ ಎರಡು ಸುತ್ತಿದ್ದೀನಿ. ಈಗ ಮೂರನೇದಕ್ಕೆ ಈ ಥರ ಜೋಡಣೆ ಮಾಡ್ಕೋಬೇಕು. ಕಂಬಿ ಹಾಕಿ ಟೈಟ್ಗೆ ಸುತ್ತಕೋಬೇಕು. ಒಂದು ಗೊಂಚಲು ಇದು ರೆಡಿ ಆಯಿತು. ಈ ಥರ ಈ ಹೂವು ಈ ಗೊಂಚು ರೆಡಿ ಆಯಿತು. ಈಗ ಇನ್ನೊಂದು ಸಣ್ಣ ಹೂವು ಮಾಡೋದನ್ನ ತೋರಿಸ್ಕೊಡ್ತೀನಿ. ಈಗ ಈ ಥರ ರೌಂಡು ಕಟ್ ಮಾಡಿಕೊಂಡು ಇದು ಒಂದು ಹೂವನ್ನ ಈ ಥರ ಮಡಚ್ಕೊಂಡು ಮೂರು ಪೆಟಲ್ಲು ಈ ಥರ ಮಾಡಿಕೊಂಡು ಇದು ಬೈಂಡಿಂಗ್ ವೈರ್ನ ಈ ಥರ ಒಂದು ಮಣಿಯನ್ನು ಹಾಕ್ಕೊಂಡು ಒಂದೇ ಸಮವನ್ನು ಮಾಡಿಕೊಂಡು ಇದೊಂದು ಹೂವು ಈ ಥರ ರೆಡಿ ಮಾಡ್ಕೊಳ್ಬೇಕು. ಇದು ಹೂವನ್ನು ಮಾಡಿದ್ದೀನಿ. ನಮಗೆ ಎಷ್ಟು ಹೂವು ಬೇಕೋ ಅಲ್ಲಿಗೆ ಜೋಡಣೆ ಮಾಡೋಕ್ಕೆ ಅಷ್ಟು ಹೂವನ್ನು ಈ ಥರ ರೆಡಿ ಮಾಡಿ ಮಡಿಕೊಳ್ಬೇಕು. ಈಗ ಈ ಹೂವನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಬುಕ್ಕೆ ಮಾಡೋದನ್ನ ಯಾವ ಥರ ಅಂತ ತೋರಿಸ್ಕೊಡ್ತೀನಿ. ಇದು ಒಂದು ಕಾರ್ಡ್ ತೊಗೋಬೇಕು, ವೇಸ್ಟ್ದು ವೇಸ್ಟ್ ತೊಗೊಂಡು ಸುತ್ತ ಲೇಸನ್ನು ಈ ಥರ ಹಾಕ್ಕೋಬೇಕು. ಆಮೇಲೆ ಈ ಫ್ಲವರ್ಗಳನ್ನೆಲ್ಲ ಜೋಡಿಸೋದನ್ನ ಯಾವ ರೀತಿ ಅಂತ ತೋರಿಸ್ತೀನಿ ನಾನು. ಈ ಥರ ವೈರ್ನ ಎಲ್ಲ ಕಟ್ ಮಾಡಿಕೊಂಡು ಈ ಥರ ಇಟ್ಕೋಬೇಕು. ಇಟ್ಕೊಂಡು ಈ ಥರ ಫಸ್ಟು ಎಲ್ಲ ಇದನ್ನು ಈ ಥರ ಎಲ್ಲನೂ ಫಸ್ಟು ನಾವು ಪಿನ್ ಮಾಡ್ಕೋಬೇಕು. ಇದು ಪಿನ್ ಮಾಡ್ಕೊಂಡಾಯಿತು. ಈಗ ನಮಗೆ ಯಾವ ರೀತಿ ಬೇಕೋ ಆ ಥರ ಫ್ಲವರ್ನ ಜೋಡಿಸ್ಕೋಬೇಕು. ಈಗ ನಿಜವಾದ ಹೂವಿನ ಬುಕ್ಕೆ ಯಾವ ರೀತಿ ಬರುತ್ತೋ ಆ ಥರ ಕಾಣುತ್ತೆ. ಈಗ ಒಂದೇ ಕಲರ್ ಮಾಡೋದಕ್ಕಿಂತ ಬೇರೆ ಬೇರೆ ಕಲರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತದೆ. ಈಗ ಸಣ್ಣ ಕಂಬಿ ತೊಗೊಂಡು ಈಗ ಒಂದು ಸೂಜಿ ತೊಗೊಂಡು ಸೂಜಿಗೆ ಹಾಕ್ಕೊಂಡು ಈ ಥರ ಪಿಟ್ ಮಾಡ್ಕೋಬೇಕು. ಈಗ ಇದು ಹೂವು ಎಲ್ಲ ಈ ಥರ ಜೋಡಿಸಿದ್ದಾಯಿತು. ಈಗ ಈ ಥರ ಎಲ್ಲ ನೋಡಿ ಹಿಂಗೆಲ್ಲ ಜೋಡಿಸ್ಕೊಂಡಿದ್ದೀನಿ. ಇನ್ನು ಈಗ ಸಣ್ಣ ಹೂವನ್ನು ಕೆಳಗಡೆ ಯಾವ ಥರ ಜೋಡಿಸೋದು ಅಂತ ಹೇಳ್ತೀನಿ. ಈಗ ಈ ಥರ ಚಿಕ್ಕ ಹೂಗಳನ್ನೆಲ್ಲ ಈ ಥರ ಮಾಡಿಕೊಂಡು ಇದಕ್ಕೆ ಏನು ಮಾಡಬೇಕು ಅಂದರೆ ನಾವು ಇಲ್ಲಿ ಎಡೆ ಪಿನ್ ಮಾಡ್ಕೊಂಡಿರ್ತೀವಲ್ವ, ಅದಕ್ಕೆ ಇದು ಕಾಣದಂಗೆ ಜೋಡಣೆನ ಮಾಡ್ಕೋಬೇಕು. ಈಗ ಈ ಬುಕ್ಕೆ ಎಲ್ಲ ರೆಡಿ ಆಯಿತು. ಈ ಬುಕ್ಕೆಗಳೀಗ ನೋಡಿದ್ರಲ್ಲ ಆ ಥರನೇ ಎಲ್ಲ ಮಾಡಿ ಫ್ರೆಂಡ್ಸ್ಗಳಿಗೂ ಕೊಡ್ಬೋದು. ಈಗ ನಮ್ಮ ನಾಮಕರಣ ಆಯಿತು, ಮದುವೆಗಳಾಯಿತು, ಯಾರಿಗಾದರೂ ಈ ಥರ ಬುಕ್ಕೆ ಮಾಡಿದ್ರೆ ಹೂವಿನ ಬುಕ್ಕೆ ಕೊಟ್ಟರೆ ತೊಗೊಂಡೋಗಿ ಎಸ್ತು ಬಿಡ್ತಾರೆ. ಈ ಬುಕ್ಕೆಗಳನ್ನ ಮಾಡಿ ಈ ಥರ ಕೊಟ್ಟರೆ ಒಂದು ಮನೇಲೆ ಅವರು ಶೋಗೆ ಇಟ್ಕೊಳ್ತಾರೆ. Thank you.
ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಸಿರಿ ಕ್ಲಬ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.